ಗುರುವಾರ ಕರ್ನಾಟಕ ಬಂದ್, ಹೀಗಾಗಿ ಶಾಲಾ ಕಾಲೇಜುಗಳು ಓಪನ್ ಇರುತ್ತಾ, ಬಸ್ಗಳು ಓಡಾಟವನ್ನ ನಡೆಸುತ್ತಾ. ಗುರುವಾರ ಕರ್ನಾಟಕ ಬಂದ್, ಹೀಗಾಗಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಇರುತ್ತಾ ಇಲ್ವಾ? ಫೆಬ್ರವರಿ 13ಕ್ಕೆ ಶಾಲಾ ಕಾಲೇಜಿಗೆ ರಜೆ ಕೊಡ್ತಾರಾ? ಗುರುವಾರ ಆಟೋ ಮತ್ತು ಕ್ಯಾಬ್ ಟ್ಯಾಕ್ಸಿ ಇದ್ಯಾವುದು ಕೂಡ ಇರುತ್ತಾ ಇಲ್ವಾ? ಗುರುವಾರದ ಬಂದ್ಗೆ ಯಾರೆಲ್ಲ ಬೆಂಬಲವನ್ನ ಕೊಟ್ಟಿದ್ದಾರೆ? ಬರೋಬ್ಬರಿ 400 ಕನ್ನಡ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಟ್ಟಿವೆ. ಬರೋಬ್ಬರಿ 400 ಕನ್ನಡ ಸಂಘಟನೆಗಳಿಂದ ಬಂದ್ಗೆ ಬೆಂಬಲವನ್ನ ಕೊಡಲಾಗಿದೆ. ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ಬಂದ್ಗೆ ಬೆಂಬಲ ಸಿಕ್ಕಿದೆ. ಓಲಾ, ಉಬರ್, ಕಾರ್ನ ಚಾಲಕರು ಸಂಘಟನೆಗಳು ಬೆಂಬಲವನ್ನ ಕೊಡೋ ಮೂಲಕವಾಗಿ ರಸ್ತೆಗೆ ಓಲಾ ಮತ್ತು ಉಬರ್ ಕಾರುಗಳು ಇರೋದಿಲ್ಲ. ಚಾಲಕರ ಸಂಘಟನೆಗಳ ಒಕ್ಕೂಟ ಮತ್ತು ಆಟೋ ಟ್ಯಾಕ್ಸಿ ಚಾಲಕರ ಸಂಘ ಕೂಡ ಈ ತೀರ್ಮಾನಕ್ಕೆ ಬಂದಿದ್ದು, ಫೆಬ್ರವರಿ 13ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದರ ಹಿನ್ನೆಲೆಯಲ್ಲಿ 400ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಸೂಚಿಸಿವೆ. ಕರ್ನಾಟಕ ಬಂದ್ಗೆ ಸಂಘಟನೆಗಳ ಬೆಂಬಲ ಸಿಕ್ಕಿದ್ದು ಯಾವೆಲ್ಲ ಸಂಘಟನೆಗಳು ಸಾಥ್ ಕೊಡ್ತಾ ಇವೆ ಪ್ರಮುಖವಾಗಿ ನೋಡೋಣ. ಕರ್ನಾಟಕ ಬಂದ್ಗೆ ಸಂಘಟನೆಗಳಿಂದ ಬೆಂಬಲ ದೊರೆತಿದ್ದು ನಮ್ಮ ಕನ್ನಡ ರಕ್ಷಣಾ ವೇದಿಕೆ, ಜಯ ಕರ್ನಾಟಕ, ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದಲೂ ಕೂಡ ಬೆಂಬಲ ದಕ್ಕಿದೆ. ಮಹಿಳಾ ಸಂಘಟನೆಗಳ ಒಕ್ಕೂಟ, ರೈತ ಹೋರಾಟ ಸಂಘಗಳು ಕೂಡ ಬೆಂಬಲವನ್ನ ಸೂಚಿಸಿವೆ. ಸಿಐಟಿಯು ಸೇರಿದಂತೆ ಕಾರ್ಮಿಕ ಸಂಘಟನೆಗಳಿಂದಲೂ ಕೂಡ ಬೆಂಬಲ ದೊರೆತಿದೆ. ಹೀಗಾಗಿ ಈ ಬಂದ್ನ ಯಶಸ್ಸಿನ ಕುರಿತಾಗಿ ಈಗ ಸಿಗ್ತಾ ಇರುವಂತಹ ಸುಳಿವಾಯಿದು ಅಂತ ನೋಡಬೇಕು. 400ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಸಂಘಟನೆಗೆ ಸಾಥ್ ಕೊಟ್ಟಿವೆ. ನಮ್ಮ ಕನ್ನಡ ರಕ್ಷಣಾ ವೇದಿಕೆ, ಜಯ ಕರ್ನಾಟಕ, ದಲಿತ ಪರ ಸಂಘಟನೆಗಳ ಒಕ್ಕೂಟ ಕೂಡ ಬೆಂಬಲವನ್ನ ಕೊಟ್ಟಿದ್ದು, ಮಹಿಳಾ ಸಂಘಟನೆಗಳ ಒಕ್ಕೂಟ ಮತ್ತು ರೈತ ಹೋರಾಟ ಸಂಘಟನೆಗಳು ಕೂಡ ತಮ್ಮ ಬೆಂಬಲವನ್ನ ಈಗ ಸೂಚಿಸಿವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಮತ್ತು ನಂದಿನಿ. ನಂದಿನಿ, ಕನ್ನಡ ಪರ ಸಂಘಟನೆಗಳ ಬೆಂಬಲ ಏನು ಬಂದ್ಗೆ ಎಲ್ಲರೂ ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ, ಸೊ ಇದನ್ನ ನೋಡಿದ್ರೆ ಈ ಬಂದ್ನ ಯಶಸ್ಸಿನ ಮುನ್ಸೂಚನೆ ಸಿಕ್ಕಂಗೆ ಕಾಣಿಸ್ತಾ ಇದೆಯಾ? ಖಂಡಿತವಾಗಿಯೂ ದಿವ್ಯ, ಈ ಹಿಂದೆ ಎಲ್ಲ ನಡೆದಿರುವಂತಹ ಬಂದ್ಗಳನ್ನು ನೋಡಿದ್ರೆ ಒಂದು ಪ್ರೈವೇಟ್ ಸೆಕ್ಟರ್ಗಳಿಗೆ ಸೀಮಿತವಾಗ್ತಿತ್ತು, ಮತ್ತೆ ಕೆಲವು ನ್ಯಾಷನಲ್ ಇಶ್ಯೂಗಳಿಗೆ ಸಂಬಂಧಪಟ್ಟಿತ್ತು. ಆದರೆ ಇದು ಸಂಪೂರ್ಣವಾಗಿ ರಾಜ್ಯಕ್ಕೆ ಹಾಗೂ ಕನ್ನಡಿಗರಿಗೆ ಸಂಬಂಧಪಟ್ಟಂತಹ ವಿಚಾರವಾಗಿದೆ. ಹಾಗಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೊಳಿಸುವುದರಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು, ವಿವಿಧ ಸಂಘಟನೆಗಳು ಕರೆ ನೀಡುವಂತಹ ಬಂದ್ಗೆ, ಫೆಬ್ರವರಿ 13ರ ಬಂದ್ಗೆ ಸಂಪೂರ್ಣವಾದಂತಹ ಬೆಂಬಲ ಸಿಕ್ಕಂತಹ ಸಾಧ್ಯತೆಗಳು ಕಾಣಿಸಿದೆ. 400ಕ್ಕೂ ಹೆಚ್ಚು ಸಂಘಟನೆಗಳು ಈಗಾಗಲೇ ಬೆಂಬಲವನ್ನು ಸೂಚಿಸಿದ್ದು, ಬೆರಳೆಣಿಕೆಯ ಸಂಖ್ಯೆಯ ಸಂಘಟನೆಗಳು ಈವರೆಗೂ ಸಹ ಬೆಂಬಲ ಕೊಡಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿಲ್ಲ. ಬದಲಾಗಿ ಬೆಂಬಲವನ್ನ ಫೆಬ್ರವರಿ 12ರಂದು, ಅಂದ್ರೆ ಇನ್ನು ಒಂದು ದಿನ ಇರುವಾಗ ಸಂಪೂರ್ಣವಾಗಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ತುರ್ತು ಪರಿಸ್ಥಿತಿ, ಅಂದ್ರೆ ತುರ್ತು ಅಗತ್ಯತೆ ಇರುವಂತಹ ಶಾಲಾ ಕಾಲೇಜ್ ಇರಬಹುದು, ಮತ್ತೊಂದನ್ನ ಪೆಟ್ರೋಲ್ ಬಂಕ್ ಇರಬಹುದು, ಈ ತರ ಸಂಘಟನೆಗಳು ಮಾತ್ರ, ಸಾರಿಗೆ ನೌಕರರು ಇವರೆಲ್ಲರೂ ಸಹ ಕೇವಲ ಒಂದು ದಿನದ ಅಂತರದಲ್ಲಿ ತಿಳಿಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ 36 ವರ್ಷಗಳ ಬೇಡಿಕೆಗೆ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದು ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಅವಕಾಶಗಳನ್ನು ಶೇಕಡ 80% ಅಷ್ಟು ಕನ್ನಡಿಗರಿಗೆ ಸಿಗಬೇಕು ಅನ್ನುವಂತಹ ಹೋರಾಟಕ್ಕೆ ಈಗಾಗಲೇ ಆಟೋ ಟ್ಯಾಕ್ಸಿ ಚಾಲಕರ ಸಂಘ ಹಾಗೂ ಆಟೋ ಸಂಘಟನೆಗಳು, ವಿವಿಧ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಸೂಚಿಸಿದೆ. ಹಾಗಾಗಿ ಬಹುತೇಕ ಈ ಬಂದ್ ಯಶಸ್ವಿಯಾಗುವ ಸಾಧ್ಯತೆ ದಟ್ಟವಾಗಿದೆ ದಿವ್ಯ. ಓಕೆ ಮಾದೇಶ, ಬಂದ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನರಿಗೆ ಅರಿವು ಮೂಡಿದ್ಯಾ? ಸೊ ಇದರ ಬಗ್ಗೆ ಏನ್ ಹೇಳ್ತಾರೆ, ಮತ್ತು ಸಂಘಟನೆಗಳು ಬಂದ್ ಬೆಂಬಲವನ್ನ ಕೋರಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವರು ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ, ಬೆಂಬಲ ಕೊಡ್ತೀವಾ ಇಲ್ವಾ ಅನ್ನೋದನ್ನ, ಸೊ ಆ ಕುರಿತಾಗಿ ಏನ್ ಹೇಳ್ತಿದ್ದಾರೆ?
ಕೆ ಮಾದೇಶ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋಣ. ನಂದಿನಿ, ಮತ್ತು KSRTC BMTC ಬಸ್ಗಳು ರಸ್ತೆಗೆ ಇಳಿಯುತ್ತಾ ಇಲ್ವಾ ಅನ್ನೋದಕ್ಕೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಸಿಗ್ತಾ ಇಲ್ವಾ? ದಿವ್ಯಾ, ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆ ಸಮಂಜಸಕವಾಗಿದೆ. ಈಗ ಬಂದ್ಗೆ ಕರೆಯನ್ನು ನೀಡಿರೋದು ಕೇವಲ 2 ದಿನಗಳ ಹಿಂದೆ ಅಷ್ಟೇ. ಹಾಗಾಗಿ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಾರ ಆಗ್ತಿರೋ ಹಿನ್ನೆಲೆಯಲ್ಲಿ ನೀವು ನೋಡ್ತಿರ್ಬೋದು, ಇನ್ನು ಯಾವುದೇ ಆಟೋಗಳಿರಬಹುದು, ಟ್ಯಾಕ್ಸಿಗಳಿರಬಹುದು, ಈ ಪ್ರೈವೇಟ್ ಸೆಕ್ಟರ್ಲ್ಲಿರುವಂತಹ ಯಾವ ವೆಹಿಕಲ್ ಮೇಲೂ ಸಹ ಪೋಸ್ಟರ್ಗಳನ್ನು ಹಾಕಿಲ್ಲ. ವಿವಿಧ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಸ್ಪಷ್ಟಪಡಿಸಿದೆ, ಆಟೋಗಳ ಮೇಲೆ ಹಾಗೂ ಟ್ಯಾಕ್ಸಿ ಟ್ರಾವೆಲ್ಸ್ಗಳ ಮೇಲೆ ನಾವು ಪೋಸ್ಟರ್ಗಳನ್ನು ಹಾಕ್ತೀವಿ. ಮುಂದಿನ 2 ದಿನಗಳಲ್ಲಿ ಪೋಸ್ಟರ್ಗಳನ್ನು ಹಾಕಿ ಕಂಪ್ಲೀಟ್ ಆಗಿ ರಾಜ್ಯ ಬಂಧನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಈ ಬಗ್ಗೆ ಜನರಿಗೆ ಈಗಷ್ಟೇ ಅರಿವು ಮೂಡಬೇಕಾದಂತಹ ಸಾಧ್ಯತೆ ಇದೆ. ಇನ್ನು ಸಾರಿಗೆ ನೌಕರರು ಕಳೆದ ಬಾರಿ ಭಾರತ್ ಬಂಧನ ಸಮಯದಲ್ಲೂ ಸಹ ಇದೇ ರೀತಿ ಅಚಲವಾದ ಅಂದ್ರೆ ಡ್ಯುಯಲ್ ಮೈಂಡ್ನಲ್ಲಿದ್ರು, ಬಂದ್ ಮಾಡಬೇಕಾ ಮಾಡಬಾರ್ದ ಅನ್ನೋದ್ರ ಬಗ್ಗೆ ಬಂದ್ನ ಎಫೆಕ್ಟ್ ಅನ್ನ ಹಾಗೂ ಅದರ ಕಾತುರತೆಯನ್ನ ಮತ್ತು ಜನ ಯಾವ ರೀತಿ ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋದನ್ನ ನೋಡಿಕೊಂಡು ಸಾರಿಗೆ ನೌಕರರು ಫೆಬ್ರವರಿ 12 ತಮ್ಮ ತೀರ್ಮಾನವನ್ನ ಹೇಳ್ತಾರೆ. ಇನ್ನು ಅರಿವು ಮೂಡಿಸುವಂತಹ ಕಾರ್ಯ ನಾಳೆಯಿಂದನೇ ಚಾಲನೆಗೊಳ್ಳಲಿದ್ದು, ಬೀದಿ ನಾಟಕಗಳಿರಬಹುದು, ಜನರಿಗೆ ಮನೆ ಮನೆಗೆ ಹೋಗಿ ಚೀಟಿ ಅನ್ಸೋದಿರ್ಬೋದು, ಕರಪತ್ರಗಳನ್ನು ನೀಡುವಂತಹ ಕೆಲಸವನ್ನ ವಿವಿಧ ಕನ್ನಡ ಪರ ಸಂಘಟನೆಗಳು ಮಾಡ್ತೀವಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ನೀಡಿದೆ ದಿವ್ಯ. ಓಕೆ ನಂದಿನಿ, ಮತ್ತೆ ಸಂಪರ್ಕ ಮಾಡ್ತೀನಿ, ಈ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಮಾದೇಶ್. ಮಾದೇಶ್, ಸಂಘಟನೆಗಳು ಏನ್ ಹೇಳ್ತಾ ಇದ್ದಾರೆ ಬಂದ್ನ ಕುರಿತಾಗಿ? ಹಲವಾರು ಬಂದ್ಗಳನ್ನ ನಾವು ನೋಡಿದ್ದೀವಿ, ಬಟ್ ಈ ಬಂದ್ ಕನ್ನಡ ಉಳಿವಿಗಾಗಿ ನಡೀತಾ ಇರುವಂತಹ ಬಂದ್ ಮತ್ತು ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಬಂದ್ ಆಗಿರೋದ್ರಿಂದ IT ಸೆಕ್ಟರ್ಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ? ದಿವ್ಯಾ, ನವೆಂಬರ್ನಿಂದ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಮೌರ್ಯ ಸರ್ಕಲ್ನಲ್ಲಿ ಪ್ರತಿದಿನವೂ ಕೂಡ ಪ್ರತಿಭಟನೆ ಧರಣಿಯನ್ನು ಕೂರ್ತು ಅವರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಏನು ಸರೋಜಿನಿ ಮಹಿಷಿ ಅವರ ವರದಿ ಏನಿದೆ ಅದು ಬರಲೇಬೇಕು ಅನ್ನುವಂಥ ಒತ್ತಾಯವನ್ನು ಅವರು ಮಾಡ್ತಾ ಇರುವಂಥದ್ದು. ಹಲವು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಆದರೆ ಕೂಡ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ಶೀಘ್ರವಾಗಿ ಜಾರಿಗೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಅವರೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು ಅನ್ನುವಂಥದ್ದು. ಈಗಾಗಲೇ ಸಾಕಷ್ಟು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಸಂಪೂರ್ಣವಾಗಿ ಬೆಂಗಳೂರು ಸ್ತಬ್ಧ ಆಗುತ್ತಾ ಅನ್ನುವಂಥದ್ದು ಈಗ ಇರುವಂಥದ್ದು. ಹಾಗೆ ಹಲವು ಸಂಘಟನೆಗಳು, ಅಂದರೆ 12ನೇ ತಾರೀಕು ನಾವು ನಮ್ಮ ತೀರ್ಮಾನವನ್ನು ತಿಳಿಸ್ತೀವಿ, ನಿರ್ಧಾರವನ್ನು ತಿಳಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಅದರಿಂದಾಗಿ ಬಂದ ಒಂದು ರೀತಿ ಹಾಗೆ ಬಿಡುತ್ತಾ ಅನ್ನುವಂಥದ್ದು ಈಗ, ಅಂದರೆ ಸಂಪೂರ್ಣವಾಗಿ ಬೆಂಗಳೂರು ಸ್ತಬ್ಧ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಈಗ ಸಿಗ್ತಾ ಇರುವಂಥದ್ದು ದಿವ್ಯ. ಹಾಗೆ ITBTಗಳು ಕೂಡ ಇನ್ನು ಯಾವುದೇ ರೀತಿಯಾದಂಥ ತೀರ್ಮಾನಗಳನ್ನು ಕೈಗೊಂಡಿಲ್ಲ. ಅಂದರೆ ನಾಳೆ ಅಥವಾ ನಾಡಿದ್ದು 12ನೇ ತಾರೀಕು ಒಳಗಾಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಬಂದ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹಾಗೆ ಖಾಸಗಿ ಶಾಲಾ ಕಾಲೇಜುಗಳು ಕೂಡ ಇನ್ನೂ ತೀರ್ಮಾನವನ್ನು ಕೈಗೊಂಡಿಲ್ಲ. ಅಂದರೆ 12ನೇ ತಾರೀಕು ನಮ್ಮ ನಿರ್ಧಾರವನ್ನು ತಿಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇರುವಂಥದ್ದು. ಅದರಿಂದಾಗಿ ಒಂದು ರೀತಿ ಬಹುತೇಕ ಸಂಘಟನೆಗಳು ಈಗ ಬಂದ್ಗೆ ಬೆಂಬಲವನ್ನು ಸೂಚಿಸುತ್ತಿರುವಂಥದ್ದು. ಹಾಗೆ ಕೆಲವು ಸಂಘಟನೆಗಳು ಇನ್ನೂ ಕೂಡ ಅಡ್ಡ ಗೋಡೆ ಮೇಲೆ ದೀಪವನ್ನು ಇಟ್ಟಿರುವಂಥದ್ದು. ಇದರಿಂದಾಗಿ ಏನೆಲ್ಲ ಆಗಬಹುದು ಅನ್ನುವಂಥ ಕುತೂಹಲ ಇನ್ನೂ ಕೂಡ ಇರುವಂಥದ್ದು. ಒಟ್ಟಾರೆ ಈಗ ಕೊಟ್ಟಿರುವಂಥ ಸಂಘಟನೆಗಳು ಏನು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾವೆ ಅವುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಬಂದ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು ದಿವ್ಯ. ಹಾಗೆ ಜನಗಳು ಕೂಡ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಅಂದರೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡುವಂಥ ನಿಟ್ಟಲ್ಲಿ ಆಗ್ತಾ ಇರುವಂಥ ಬಂದ್ ಆಗಿರೋದ್ರಿಂದ ಮಾಡಲಿ ಬಿಡಿ ಅನ್ನುವಂಥ ಮಾತುಗಳನ್ನು ಕೆಲವರು ಹೇಳ್ತಾರೆ. ಹಾಗೆ ಬಂದ ಏನಕ್ಕೆ ಮಾಡ್ತಿದ್ದೀವಿ ಅನ್ನುವಂಥ ವಿಷಯ, ಅಂದರೆ ಸರೋಜಿನಿ ಮಹಿಷಿ ಅವರ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಹಾಗೆ ಬಂದ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳಲ್ಲೂ ಕೂಡ ದ್ವಂದ್ವ ಇರುವಂಥದ್ದು. ಅಂದರೆ ಈಗಾಗಲೇ 400ಕ್ಕೂ ಹೆಚ್ಚಿನ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ರು ಕೂಡ ರಕ್ಷಣಾ ವೇದಿಕೆ, ಅಂದರೆ ನಾರಾಯಣಗೌಡ ಬಣ ಆಗಿರ್ಬೋದು, ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು, ಇನ್ನೂ ಕೂಡ ಯಾವುದೇ ತೀರ್ಮಾನವನ್ನು ಅವರು ಕೈಗೊಂಡಿಲ್ಲ. ಅವರು ಕೂಡ ಕಾದು ನೋಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆ ಎಲ್ಲವೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂಥದ್ದು 12ನೇ ತಾರೀಕು. 12ನೇ ತಾರೀಕು ಒಳಗಾಗಿ ಯಾವೆಲ್ಲ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಕೊಡ್ತಾವೆ ಅನ್ನುವಂಥದ್ದು ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ದಿವ್ಯ. ಬಟ್ ಈಗ ಸ್ಕೂಲು ಕಾಲೇಜುಗಳ ವಿಚಾರದಲ್ಲಿ ಬಂದಾಗ ಎಕ್ಸಾಮ್ಸ್ ಇದೆ, ನಾವು ಪೋರ್ಷನ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು, ಹಾಗಾಗಿ ಕೊಡಬೇಕಾ ಬೇಡವಾ ಅನ್ನುವಂಥ ಒಂದು ಸಣ್ಣ ಕನ್ಫ್ಯೂಷನಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಅದು ಆಕ್ಸೆಪ್ಟೇಬಲ್. ಬಟ್ ಚಿತ್ರೋದ್ಯಮದ ವಿಚಾರದಲ್ಲಿ ಬಂದಾಗ ಅದೇ ಎಲ್ಲೋ ಒಂದು ಕಡೆಯಲ್ಲಿ ರೀಸನ್ ಏನು ಅಂತಲೇ ಕಾಣಿಸ್ತಾ ಇಲ್ಲ. ಅಂದರೆ 12ನೇ ತಾರೀಕು ಎಫೆಕ್ಟ್ನ ನೋಡ್ಕೊಂಡು ನಾವು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ರೀಸನ್ ಏನು ಹೇಳ್ತಿದ್ದಾರೆ?
ಅಂದ್ರೆ ಅವರೇ ಹೇಳ್ತಾ ಇರುವಂತದ್ದು ಈ ಬಂದ್ಗೆ ಅಂದ್ರೆ ಬಂದ್ಗೆ ಬಂದ್ ಅನ್ನೋಂತ ವಿಚಾರಕ್ಕೆ ನಾವು ಬೆಂಬಲವನ್ನ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು. ಆದ್ರೆ ಅವರು ಕೂಡ ಹೇಳ್ತಾ ಇರುವಂತದ್ದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂಗೆ ಅವರು ಮಾತಾಡ್ತಿದ್ದಾರೆ. ಆದ್ರೆ ಅವರು ಕೂಡ 12ನೇ ತಾರೀಕೋಸ್ಕರನೇ ಕಾಯ್ತಿದ್ದಾರೆ. ಅಂದ್ರೆ ಪ್ರಮುಖವಾದಂತ ಎಲ್ಲಾ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಟ್ರೆ ಮಾತ್ರ ಬೆಂಬಲ ಕೊಡ್ತೀವಿ ಅನ್ನುವಂತ ಆತರದ ಇದರಲ್ಲಿ ಅವರು ಇರುವಂತದ್ದು ದಿವ್ಯಾ. 12ನೇ ತಾರೀಕು ಅಂದ್ರೆ ಈಗ ಹೇಳದಂಗೆ ಕನ್ನಡ ಪರ ಸಂಘಟನೆಗಳಲ್ಲಿ ಪ್ರಮುಖವಾಗಿ ರಕ್ಷಣಾ ವೇದಿಕೆ ಏನಿದೆ, ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಆಗಿರ್ಬೋದು, ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು, ಅವರು ಇನ್ನು ಬೆಂಬಲವನ್ನ ಕೊಡದೇ ಇರುವಂತದ್ದು, ಅದರಿಂದಾಗಿ ಎಲ್ಲರೂ ಕೂಡ ಕಾದ್ ನೋಡುವಂತ ತಂತ್ರದಲ್ಲಿದ್ದಾರೆ ಅನ್ನುವಂಥದ್ದು. 12ನೇ ತಾರೀಕು ಒಂದು ತೀರ್ಮಾನಕ್ಕೆ ಬರ್ತಾರೆ ದಿವ್ಯ. ಅಲ್ಲಿವರೆಗೂ ಕೂಡ ಒಂದು ರೀತಿ ಅಡ್ಡಗೋಡೆಯ ಮೇಲೆ ದೀಪ ಇಡುವಂತಹ ಹೇಳಿಕೆಗಳನ್ನೇ ಈ ಸಂಘಟನೆಯವರು ಹಾಗೆ ನಮ್ಮ ವಾಣಿಜ್ಯ ಮಂಡಳಿ ಆಗಿರುವಂತದ್ದು ಅಂತದ್ದು ಅಂದ್ರೆ ಅದೇ ತರದ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಆದ್ರೆ ಸ್ಪಷ್ಟವಾಗಿ ನಾವು ಬೆಂಬಲವನ್ನ ಕೊಡ್ತಾ ಇಲ್ಲ ಅನ್ನುವಂತ ಹೇಳಿಕೆಗಳನ್ನ ಯಾರು ಕೂಡ ಕೊಡ್ತಾ ಇಲ್ಲ ದಿವ್ಯ. ಅದರಿಂದಾಗಿ ಬಂದ ನಡೆಯುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆಯಾ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು ದಿವ್ಯ. ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗೆ, ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ.